ಬೇಸಿಗೆ ರಜೆಯಲ್ಲಿ ಮಕ್ಕಳು ಬೇರೆ ಬೇರೆ ತಿಂಡಿನ ತಿನ್ನಲಿಕ್ಕೆ ಇಷ್ಟಪಡುವಾಗ ಟೊಮ್ಯಾಟೊ ಚಕ್ಲಿ ಒಂದು ಒಳ್ಳೆಯ ಆಪ್ಷನ್. ಇದು ಮಾಡಲಿಕ್ಕೂ ತುಂಬ ಸುಲಭ, ಜೊತೆಗೆ ಇದು ತುಂಬ ಟೇಸ್ಟಿ ಆಗಿರ್ತದೆ. ಪ್ಯಾಕೆಟ್ನಲ್ಲಿ ಸಿಗುವ ಟೊಮ್ಯಾಟೊ ಚಕ್ಲಿಗಿಂತಲೂ ರುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದಂತ ಈಗ ನೋಡೋಣ. ಮೊದಲಿಗೆ ಒಂದು ಸಾಸ್ ಪ್ಯಾನಲ್ಲಿ ನೀರನ್ನು ಕುದಿಲಿಕ್ಕೆ ಇಡ್ತೇನೆ. ಈ ಪಾತ್ರೆಯಲ್ಲಿ ಟೊಮ್ಯಾಟೊ ಮುಳುಗುವಷ್ಟು ನೀರನ್ನು ನೀವು ಹಾಕ್ಕೊಳ್ಬೇಕು. ಇದಕ್ಕೆ ಚೆನ್ನಾಗಿ ರೋಲಿಂಗ್ ಬಾಯ್ಲ್ ಬಂದ ಮೇಲೆ ನಾವು ಒಂದೊಂದೇ ಟೊಮ್ಯಾಟೊವನ್ನು ಹಾಕ್ಕೊಳ್ತೇವೆ. ನನ್ನ ಹತ್ರ ಚಿಕ್ಕ ಗಾತ್ರದ ಟೊಮ್ಯಾಟೊ ಇರೋದ್ರಿಂದ ನಾನಿಲ್ಲಿ 4 ಟೊಮ್ಯಾಟೊವನ್ನು ಹಾಕ್ಕೊಂಡಿದ್ದೇನೆ. ನೀವು 2 ದೊಡ್ಡ ಸೈಜ್ನ ಟೊಮ್ಯಾಟೊವನ್ನು ಹಾಕಿದರೂ ಆಗ್ತದೆ. ನೀವಿದನ್ನು ಎಲ್ಲಿಯ ತನಕ ಕುದಿಸಬೇಕಂದ್ರೆ ಇದರ ಸ್ಕಿನ್ ಈ ರೀತಿ ನೋಡಿ ಬಿಡಬೇಕು. ನಾವು ಟೊಮ್ಯಾಟೊವನ್ನು ಮೊದಲೇ ಬ್ಲ್ಯಾಂಚ್ ಯಾಕೆ ಮಾಡ್ತೇವೆಂದರೆ ಈ ರೀತಿ ಮಾಡೋದ್ರಿಂದ ಚಕ್ಲಿನಲ್ಲಿ ಇದರ ಕಚ್ಚಾ ವಾಸನೆ ಇರೋದಿಲ್ಲ. ಅದಕ್ಕೋಸ್ಕರ ನಾನೀಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಹೊರಗೆ ತೆಗಿತೇನೆ. ಇದನ್ನೀಗ ಸಂಪೂರ್ಣವಾಗಿ ಆರಲಿಕ್ಕೆ ಬಿಡಬೇಕು. ಇಷ್ಟು ಬೆಂದ ಮೇಲೆ ನಾವೀಗ ಸುಲಭವಾಗಿ ಇದರ ಸಿಪ್ಪೆಯನ್ನು ತೆಗೆಯಬಹುದು. ಈ ಅರೆ ಬೆಂದ ಟೊಮ್ಯಾಟೊವನ್ನು ನಾನೊಂದು ಪ್ಲೇಟ್ಗೆ ಹಾಕಿದ್ದೇನೆ. ಈ ಎಲ್ಲ ಟೊಮ್ಯಾಟೊವಿನ ಸಿಪ್ಪೆಯನ್ನು ನಾವು ಒಂದೊಂದಾಗಿ ತೆಗಿಬೇಕು. ಕೆಲವೊಂದು ರೆಸಿಪಿನಲ್ಲಿ ಡೈರೆಕ್ಟ್ ಆಗಿ ಟೊಮ್ಯಾಟೊವನ್ನು ಪ್ಯೂರಿ ಮಾಡ್ಕೊಂಡು ಹಾಕ್ತಾರೆ. ನಾನು ಕೂಡ ಒಂದ್ಸಲ ಆ ರೆಸಿಪಿಯನ್ನು ಟ್ರೈ ಮಾಡಿದ್ದೆ, ಬಟ್ ನನಗೆ ಅದು ಇಷ್ಟ ಆಗಿಲ್ಲ. ಒಂಥರ ಸ್ಟ್ರಾಂಗ್ ಟೇಸ್ಟ್ ಬಾಯಿಗೆ ಬರ್ತದೆ. ಸಿಪ್ಪೆ ತೆಗೆದ ಮೇಲೆ ಒಂದೊಂದಾಗಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದಕ್ಕೆ 1/2 ಟೀಸ್ಪೂನಷ್ಟು ಗಟ್ಟಿ ಹಿಂಗನ್ನು ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೀಸ್ಪೂನಷ್ಟು ಹಾಕಿದ್ದೇನೆ. ಇದರ ಮುಚ್ಚಳವನ್ನು ಹಾಕ್ಕೊಂಡು ನಯವಾಗಿ ರುಬ್ಬಿಕೊಳ್ಳಬೇಕು. ಇದನ್ನೀಗ ಓಪನ್ ಮಾಡಿ ನೋಡೋಣ. ಇದು ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿಬಿಟ್ಟಿದೆ ನೋಡಿ. ಹಾಗೆಯೇ ಇದಕ್ಕೆ ಒಳ್ಳೆ ಕಲರ್ ಕೂಡ ಬಂದಿದೆ. ನೀವು ಎಷ್ಟೊಂದು ಚೆನ್ನಾಗಿ ರುಬ್ಬಿಕೊಂಡ್ರೂ ಕೆಲವೊಂದ್ಸಲ ಚಿಕ್ಕ ಚಿಕ್ಕ ಟೊಮ್ಯಾಟೊನ ಪೀಸ್ ಇರ್ಬೋದು. ಈಗ ಅದನ್ನು ಹುಡ್ಕೊಂಡು ಕೂತ್ಕೊಳ್ಬೇಕಂತ ಇಲ್ಲ. ನೀವು ಹಿಟ್ಟನ್ನು ಕಲಸಿಕೊಳ್ಳುವಾಗ ನಿಮ್ಮ ಕೈಗೆ ಸಿಗ್ತದೆ, ನೀವು ಆಗ ಅದನ್ನು ಆರಾಮ್ಸೆ ತೆಗೆಯಬಹುದು. ನಾವೀಗ ಚಕ್ಲಿಯ ಹಿಟ್ಟನ್ನು ರೆಡಿ ಮಾಡಿಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಇದರ ಜೊತೆಗೆ 1/2 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. 1 ಟೀಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದೆಲ್ಲವನ್ನು ಹಾಕಿದ ಮೇಲೆ ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದರ ಮೇಲೆ ಈ ರೀತಿ ಹಾಕ್ಕೊಳ್ತೇನೆ. ನೀವು ಆಯಿಲ್ ಹಾಕೋ ಬದಲು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಸಹ ಹಾಕ್ಕೊಳ್ಬೋದು. ಒಂದೆರಡು ನಿಮಿಷ ನಂತರ ನಾನು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತೇನೆ. ನೀವು ಮಿಕ್ಸ್ ಮಾಡಿಕೊಳ್ಳುವಾಗ ಸ್ವಲ್ಪ ಜಾಗ್ರತೆಯಿಂದ ಇರಿ, ಯಾಕಂದರೆ ನಿಮ್ಮ ಕೈಗೆ ಅಲ್ಲಲ್ಲಿ ಸ್ವಲ್ಪ ಎಣ್ಣೆಯ ಬಿಸಿ ತಾಗ್ಬೋದು. ನೀವು ಹಾಕಿದ ಅಡುಗೆ ಎಣ್ಣೆಯ ಪ್ರಮಾಣ ಸರಿಯಾಗಿದೆಯೋ ಇಲ್ಲವೋ ಅಂತ ಚೆಕ್ ಮಾಡಬೇಕಾದ್ರೆ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ಉಂಡೆ ಥರ ಕಟ್ಕೊಳ್ಳಿ. ಸಪೋಸ್ ಇದು ಫರ್ಮ್ ಆಗಿದ್ದರೆ ನೀವು ಹಾಕಿದ ಆಯಿಲ್ ಅಥವಾ ಬೆಣ್ಣೆ ಸಾಕಾಗಿದೆ ಅಂತ ಅರ್ಥ. ಈಗ ರುಬ್ಬಿಕೊಂಡ ಟೊಮ್ಯಾಟೊವಿನ ಪೇಸ್ಟನ್ನು ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ, ಅಲ್ಲಲ್ಲಿ ಟೊಮ್ಯಾಟೊವಿನ ಪೀಸಸ್ ಇದೆ ಈ ಪೇಸ್ಟ್ನಲ್ಲಿ. ನಾನದನ್ನೀಗ ಸೈಡ್ಗೆ ಇಡ್ತೇನೆ. ಮೊದಲಿಗೆ ನೀರನ್ನು ಹಾಕಿಕೊಳ್ಳದೆ ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು. ನಾವಿಲ್ಲಿ ತೆಗೆದುಕೊಂಡ ಸಾಮಗ್ರಿಯ ಅಳತೆಗೆ ನೀರು ಹಾಕಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಈ ಹಿಟ್ಟನ್ನು ಎಷ್ಟು ನಾದ್ಕೊಳ್ಬೇಕಂದ್ರೆ ಚಪಾತಿ ಹಿಟ್ಟಿನ ಥರ ತುಂಬ ಸಾಫ್ಟ್ ಆಗಿ ಬರಬೇಕು. ಸಪೋಸ್ ನಿಮಗೆ ಇದು ತುಂಬ ಗಟ್ಟಿ ಅಂತ ಅನಿಸಿದರೆ 1 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಪುನಃ ನಾದ್ಕೊಳ್ಳಿ. ಅದೇ ರೀತಿ ಇದು ತುಂಬ ತೆಳುವಾಗಿದೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿಯನ್ನು ಸರಿ ಮಾಡಿಕೊಳ್ಳಿ. ನಾನಿದನ್ನೀಗ ಬೌಲ್ನಲ್ಲಿ ಇಡ್ತೇನೆ. ಈ ರೀತಿ ಇದನ್ನು ಓಪನ್ ಇಡಬಾರ್ದು, ಇದಕ್ಕೆ ಮುಚ್ಚಿ, ಇಲ್ಲಾಂದರೆ ಇದು ಡ್ರೈ ಆಗಿಬಿಡ್ತದೆ. ಹಿಟ್ಟು ರೆಡಿಯಾದ ಮೇಲೆ ಚಕ್ಲಿ ಮೇಕರನ್ನು ರೆಡಿ ಮಾಡಿಟ್ಕೊಳ್ಬೇಕು. ನಾನಿಲ್ಲಿ ಚಕ್ಲಿಯನ್ನು ಮಾಡಲಿಕ್ಕೆ ಈ ಸಾಧನವನ್ನು ಉಪಯೋಗಿಸುತ್ತೇನೆ. ನಾವಿಲ್ಲಿ ಈ ಸ್ಟಾರ್ ಅಚ್ಚನ್ನು ಯೂಸ್ ಮಾಡಬೇಕು. ಈ ಅಚ್ಚು ಮತ್ತು ಚಕ್ಲಿ ಮೇಕರ್ನ ಎಲ್ಲ ಕಡೆ ಎಣ್ಣೆಯನ್ನು ಚೆನ್ನಾಗಿ ಸವರ್ಕೊಳ್ಳಿ. ನಾವಿಲ್ಲಿ ಚಕ್ಲಿಯನ್ನು ಮೊದಲೇ ಬಿಡಿಸಿಕೊಳ್ಳೋದಿಲ್ಲ, ಡೈರೆಕ್ಟಾಗಿ ಎಣ್ಣೆಯಲ್ಲೇ ಹಾಕ್ತೇವೆ.
ಚಕ್ಲಿ ಮೇಕರ್ ರೆಡಿ ಮಾಡಿಟ್ಕೊಂಡ ಮೇಲೆ ನಾನು ಒಂದು ದೊಡ್ಡ ಪೋರ್ಷನ್ ಅಷ್ಟು ಹಿಟ್ಟನ್ನು ತೆಗೆಯುತ್ತೇನೆ. ಇದನ್ನು ಲಂಬಾಕಾರವಾಗಿ ಶೇಪ್ ಕೊಡಿ. ಹಾಗೆ ಮಾಡೋದ್ರಿಂದ ಇದನ್ನು ಚಕ್ಲಿ ಮೇಕರ್ನೊಳಗೆ ಸುಲಭವಾಗಿ ಹಾಕ್ಕೊಳ್ಬೋದು. ಉಳಿದ ಹಿಟ್ಟಿರುವ ಬೌಲ್ಗೆ ಮುಚ್ಚಳವನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು ಅದರ ಮೇಲೆ ಹಾಕಿ. ಚಕ್ಲಿಯನ್ನು ಬಿಡಿಸಲಿಕ್ಕೆ ಎಲ್ಲ ಸಿದ್ಧತೆಯಾಗಿದೆ. ಕಾದ ಎಣ್ಣೆಗೆ ಚಕ್ಲಿಯನ್ನು ಮೆಲ್ಲನೆ ಪ್ರೆಸ್ ಮಾಡಿಕೊಂಡು ಈ ರೀತಿ ಬಿಡಿಸಬೇಕು. ಈ ಟೊಮ್ಯಾಟೊ ಚಕ್ಲಿಗೆ ಸ್ಪೈರಲ್ ಶೇಪ್ ಕೊಡುವ ಅಗತ್ಯ ಇಲ್ಲ, ಹಾಗಾಗಿ ಈ ಚಕ್ಲಿಯನ್ನು ಬೇಗನೆ ಮಾಡಿಕೊಳ್ಬೋದು. ಇದನ್ನು ಮೀಡಿಯಂ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದು ತುಂಬ ಹೊತ್ತು ತಾಗೋದಿಲ್ಲ, 1-1.5 ನಿಮಿಷ ಸಾಕು ಒಂದು ಬ್ಯಾಚ್ ಆಗಲಿಕ್ಕೆ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ಮಗುಚ್ಕೊಂಡು ಇನ್ನೊಂದು ಬದಿ ಚೆನ್ನಾಗಿ ಕರಿಯಿರಿ. ಸಪೋಸ್ ನೀವು ಚಕ್ಲಿಯನ್ನು ಒತ್ಕೊಳ್ಳುವಾಗ ಅದು ತುಂಬ ಟೈಟ್ ಆಗ್ತಿದೆ ಅಂತ ಅನಿಸಿದರೆ ನೀವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಪುನಃ ಕಲಸ್ಕೊಳ್ಬೇಕು. ಆ ರೀತಿಯ ಹಿಟ್ಟಿನಿಂದ ಚಕ್ಲಿ ಸರಿಯಾಗಿ ಬೇಯುವುದಿಲ್ಲ. ಹೊರಗಡೆ ಫ್ರೈ ಆಗಿ ಕಾಣಿದ್ರೂ ಸಹ ಒಳಗಡೆ ಅದು ಕಚ್ಚಾ ಆಗಿರ್ತದೆ. ಈ ಟೊಮ್ಯಾಟೊ ಚಕ್ಲಿ ಈಗ ರೆಡಿಯಾಗಿಬಿಟ್ಟಿದೆ. ನಾನು ಇದನ್ನು ಎಣ್ಣೆಯಿಂದ ಹೊರಗೆ ತೆಗೆಯುತ್ತೇನೆ. ಇದರ ಹೆಚ್ಚುವರಿ ಎಣ್ಣೆಯನ್ನು ಸೋಸಿಕೊಳ್ಳಿ. ಇದು ಎಷ್ಟೊಂದು ಗರಿಗರಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ. ಇದೇ ರೀತಿ ಉಳಿದ ಚಕ್ಲಿಯನ್ನು ಸಹ ಫ್ರೈ ಮಾಡಿಕೊಂಡು ಒಂದು ಬೌಲ್ನಲ್ಲಿ ಹಾಕ್ತೇನೆ. ಇದು ತಣ್ಣಗಾದ ಮೇಲೆ ನಿಧಾನಕ್ಕೆ ಈ ರೀತಿ ಒತ್ತಬೇಕು, ಆಗ ಅದು ಸುಲಭವಾಗಿ ಕಟ್ ಆಗ್ತದೆ. ಇದು ತುಂಬ ತಣ್ಣಗಾದ ಮೇಲೆ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಮುಚ್ಚಿಡಿ. ಇದು ತುಂಬ ದಿನ ಏನೂ ಕೆಡುವುದಿಲ್ಲ ಮತ್ತು ನಿಮಗೆ ಬೇಕಾದಾಗ ಇದನ್ನು ಸವಿಯಿರಿ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆಲ್ಲರಿಗೂ ಶುಭ ದಿನ.